ಗೊತ್ತು ಸಿಎಂ ಕೆಳಿಕಳಿಸೋದು ಗೊತ್ತು ಎಂದಿದ್ದ ಬಿಕೆ ಹರಿಪ್ರಸಾದ್ ಗುಡುಗಿದ್ರು ಈ ಹಿಂದೆ ಈಗ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಬಿಕೆ ಶಿವಕುಮಾರ್ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಬಿಕೆ ಹರಿಪ್ರಸಾದ್ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಈ ಹಿಂದೆ ಈಗ ಬಿಕೆ ಹರಿಪ್ರಸಾದ್ ಅವರು ಒಂದು ಭಾಷಣದಲ್ಲಿ ಗುಡುಗಿದ್ರು ಸಿಎಂ ಮಾಡೋದು ಗೊತ್ತು ಸಿಎಂ ನ ಕೆಳಗಿಳಿಸೋದು ಗೊತ್ತು ಅಂತ ಬಹಿರಂಗವಾಗಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಹೇಳಿಕೆಯನ್ನ ಕೊಟ್ಟಂತಹ ಬಿಕೆ ಹರಿಪ್ರಸಾದ್ ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಬಿಕೆ ಹಾಗೆ ಡಿಕೆ ಮಾತುಕತೆಯನ್ನ ನಡೆಸಿದ್ದಾರೆ ಹಾಗಾದ್ರೆ ಏನು ಮಾತುಕತೆಯನ್ನ ನಡೆಸಿದ್ದಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮಾತುಕತೆಯನ್ನ ನಡೆಸಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು ಹೇಳಿಕೆಯನ್ನ ಕೊಟ್ಟಿದ್ರು ನಮಗೆ ಸಿಎಂ ಮಾಡೋದು ಗೊತ್ತು ಅವರನ್ನ ಕೆಳಗಿಳಿಸೋದು ಗೊತ್ತು ಅಂತ ಹೇಳಿದ್ರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಕೆ ಹರಿಪ್ರಸಾದ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಬಿಕೆ ಹಾಗೆ ಡಿಕೆ ಮಾತುಕತೆಯನ್ನ ನಡೆಸಿದ್ದಾರೆ ಕೆಎಚ್ ಮುನಿಯಪ್ಪ ಹಾಗೆ ಬಿಎಲ್ ಶಂಕರ್ ಅವರು ಕೂಡ ಮಾತುಕತೆಗೆ ಹೋಗಿದ್ದಾರೆ ಹಾಗಾದ್ರೆ ಏನು ಚರ್ಚೆ ನಡೀತಾ ಇದೆ ರಾಜಕೀಯ ವಲಯದಲ್ಲಿ ಇದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈಗ ಬಿಕೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ ಅವರು ಕೂಡ ಕೂತ್ಕೊಂಡಿದ್ದಾರೆ ಹಾಗೆ ಬಿಎಲ್ ಸಂತೋಷ್ ಅವರು ಕೂಡ ಕೂತ್ಕೊಂಡಿದ್ದಾರೆ ऐसी बगे मत्तष्टु माहितियन्न कोड्तारे नम्म पॉलिटिकल ब्यूरो मुख्यस्थरागिरुवंत चिदानंद पटेल फोन संपर्कदल्लि जॉइन आगुत्तारे चिदानंद पटेल इदीग बीके हरिप्रसाद अवरु गुडुगिद्रु सीएम विरुद्धवागि सीएम माडोदु गोत्तु सीएम न केळगिळिसोदु गोत्तु अंत ಈಗ ಡಿಕೆಶಿ ಅವರು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿರುವಂತ ಉದ್ದೇಶ ಏನು ಏನೆಲ್ಲ ಮಾತುಕತೆ ನಡೆಯತಾ ಇದೆ ಚೇತರ್ರಾಜ್ ಮಾತ್ರ ಬೆಳವಣಿಗೆ ಸಂಪರ್ಕ ಸಾಧ್ಯ ಆಗ್ತಲ್ಲ ಮತ್ತೊಮ್ಮೆ ಸಂಪರ್ಕವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಈಗ ಬಿಕೆ ಹರಿಪ್ರಸಾದ್ ಅವರು ಸಿಎಂ ವಿರುದ್ಧವಾಗಿ ಗುಡುಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೂಡ ಯಾವುದೇ ರಿಯಾಕ್ಷನ್ ಅನ್ನು ಕೊಟ್ಟಿರಲಿಲ್ಲ ಬಟ್ ಇದೀಗ ಅದರ ಬೆನ್ನಲ್ಲೇ ಡಿಕೆಶಿ ಅವರು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಅನ್ನುವಂತ ಸದ್ಯದ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು ಮತ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಕೇಳಿದೆ ಈ ಸಭೆಯ ಉದ್ದೇಶ ಏನು ಭೇಟಿಯ ಉದ್ದೇಶ ಏನು ಏನು ಮಾತುಕತೆ ನಡೀತಾ ಇದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತರ್ರಾಜ್ ಮಹತ್ತರ ಬೆಳವಣಿಗೆ ದರ ಹಿನ್ನೆಲೆಯಲ್ಲಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು ಇತ್ತೀಚೆಗೆ ತಮ್ಮ ಸಮುದಾಯದ ಸಭೆಯಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡೋದು ಗೊತ್ತು ಕೆಳಗಿಳಿಸೋದು ಗೊತ್ತು ಎಂಬ ಒಂದು ಹೇಳಿಕೆಯನ್ನು ಕೊಡೋ ಮುಖಾಂತರ ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಎಲ್ಲೊಂದ್ ಕಡೆ ಸಚಿವ ಸಂಪುಟ ವಿಚಾರದಲ್ಲಿ ಬಿಕೆ ಹರಿಪ್ರಸಾದ್ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತಾರೆ ಆ ಮುಖಾಂತರ ಅವರಿಗೆ ಅತಿದೊಡ್ಡ ಖಾತೆಯನ್ನು ಕೊಡ್ತಾರೆ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ನಂಬಿದ್ರು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲೊಂದ್ ಕಡೆ ಈಡಿಕ ಸಮುದಾಯದಿಂದ ಮಧು ಬಂಗಾರಪ್ಪನವರಿಗೆ ಅವಕಾಶ ಕೊಟ್ಟಿದ್ದ ಕಾರಣಕ್ಕಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ಸಿಗಲಿಲ್ಲ ಆ ಮುಖಾಂತರ ದಕ್ಷಿಣ ಕನ್ನಡ ಉಸ್ತುವಾರಿಯನ್ನು ಕೂಡ ಅವರಿಗೆ ಕೊಟ್ಟಿದ್ರು ಆದ್ರೂ ಕೂಡ ಅಲ್ಲಿ ಯುಟಿ ಖಾತರ ಹೊರತುಪಡಿಸಿ ಬೇರೆ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಸ್ವಂತ ಅವರ ಅಣ್ಣನ ಮಗ ನಿವೃತ್ತ ಪೊಲೀಸ್ ಅಧಿಕಾರಿ ಬಿಕೆ ಶಿವರಾಮ್ ರವರ ಪುತ್ರ ರಕ್ಷಿತ್ ಶಿವರಾಮ್ ಅವರು ಕೂಡ ಬಿಕೆ ಹರಿಪ್ರಸಾದ್ ಅವರು ಬೆಳ್ತಂಗಡಿಯ ಟಿಕೆಟ್ ಅನ್ನು ಕೊಟ್ಟರು ಅಲ್ಲೂ ಕೂಡ ರಕ್ಷಿತ್ ಶಿವರಾಮ್ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಇದರ ಬೆನ್ನಲ್ಲೇ ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದಲ್ಲೂ ಕೂಡ ಅನೂಪ್ ಅಯ್ಯಂಗಾರ್ ಎನ್ನುವರು ಕೂಡ ಬಿಜೆಪಿಯ ಅಶ್ವಥ್ ನಾರಾಯಣ ವಿರುದ್ಧ ಟಿಕೆಟ್ ಅನ್ನು ಕೊಡಿಸಿದ್ರು ಅಲ್ಲೂ ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ವಿರುದ್ಧ ಅನೂಪ್ ಅಯ್ಯಂಗಾರ್ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಎಲ್ಲ ಕಾರಣಕ್ಕಾಗಿ ಮತ್ತು ಎಲ್ಲೊಂದ್ ಕಡೆ ಈಗಾಗಲೇ ಎಂಎಲ್ಎಗಳಿಗೆ ಅವಕಾಶವನ್ನು ಕೊಡಬೇಕು ಆ ಮುಖಾಂತರ ಶಿವಮೊಗ್ಗ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕೆಂಬ ಕಾರಣಕ್ಕಾಗಿ ಮಧು ಬಂಗಾರಪ್ಪನವರಿಗೆ ಈಡಿಕ ಸಮುದಾಯ ಕೋಟದಿಂದ ಸಚಿವ ಸ್ಥಾನ ಮಾಡಲಾಯಿತು ಇದೆಲ್ಲ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ತಪ್ಪಿತು ಈ ಸಚಿವ ಸ್ಥಾನ ತಪ್ಪಿದ್ದರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಎಂಬ ಕಾರಣಕ್ಕಾಗಿ ಮುನಿಸಿಕೊಂಡಿದ್ದಂತ ಹರಿಪ್ರಸಾದ್ ಅವರು ಬಜೆಟ್ ಅಧಿವೇಶನ ಕೂಡ ಗೈರಾಗಿದ್ರು ಆ ಮುಖಾಂತರ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳು ಕೂಡ ಕಾಣಿಸಿಕೊಳ್ತಿರಲಿಲ್ಲ ಸಲ್ಲದಕ್ಕೆ ವಿಪಕ್ಷಗಳ ನಾಯಕರುಗಳ ಬೆಂಗಳೂರಿನ ಸಭೆಯಲ್ಲೂ ಕೂಡ ಹರಿಪ್ರಸಾದ್ ಅವರು ಸೌಜನ್ಯ ಕೂಡ ಎಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಮಾಜಿ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಹಾಗೂ ಹಾಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕನಿಷ್ಠ ಮಾತನಾಡಿಸ್ಲಿಕ್ಕೂ ಬರಲಿಲ್ಲ
ಬೆಳವಣಿಗೆ ನಡುವೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈಡಿಗ ವಿಲ್ಲವ ಸಮುದಾಯದ ಸಭೆಯ ಕಾರ್ಯಕ್ರಮದಲ್ಲಿ ಎಲ್ಲವನ್ನ ಕಡೆ ಉದ್ವೇಗಗೊಂಡಂತ ಬಿ ಕೆ ಹರಿಪ್ರಸಾದ್ ರವರು ತಮ್ಮನ್ನ ಸಚಿವ ಸ್ಥಾನವನ್ನ ಮಾಡಿದ ಕಾರಣಕ್ಕಾಗಿ ಎಲ್ಲವನ್ನ ಕಡೆ ಈಡಿಗ ಸಮುದಾಯನ್ನ ತುಳಿಲಾಗ್ತೆ. ಕೋಟಿ ಚೆನ್ನೆಯ ಪಾರ್ಕಿಗೆ ನಾನು 5 ಕೋಟಿಯನ್ನು ಕೇಳಿದೆ, ಯಾವುದನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಈಡಿಗ ಸಮುದಾಯ 11 ಜಿಲ್ಲೆಗೂ ಹೆಚ್ಚು ಜಿಲ್ಲೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹಾಗಾಗಿ ಇಲ್ಲಿ ಅನ್ಯಾಯ ಆಗಿದೆ. ನನಗೆ ಮುಖ್ಯಮಂತ್ರಿಗಳನ್ನ ಮಾಡ್ಲಿಕ್ಕೂ ಗೊತ್ತು, ಕೆಳಗಿಳಿಸಲು ಗೊತ್ತು ಅನ್ನೋ ಮುಖಾಂತರ ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡಿದ್ದ ಚೈತ್ರ. ಹಾಗಾಗಿ ಕೆಲವೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿಯಾದ್ರೆ ಆ ಭೇಟಿಯ ಸಂದರ್ಭದಲ್ಲಿ ನಮ್ಮ ಹೇಳಿಕೆ ಸಂಬಂಧಪಟ್ಟ ಕೂಡ ಪ್ರಶ್ನೆ ಮಾಡಿದ್ದ ಡಿ ಕೆ ಶಿವಕುಮಾರ್ ಅವರು, ಆ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಹೆಸರನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ, ಇದನ್ನ ಯಾರೋ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನಾನು ಸರ್ಕಾರವನ್ನ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಹೇಳ್ತೀನಿ ಅಂತ ಹೇಳಿದರೆ, ಈ ಹಿಂದೆ ನಾನು ಛತ್ತೀಸ್ಗಢ ಸೇರಿದಂತೆ ಅನೇಕ ರಾಜ್ಯಗಳ ಎಸಿಸಿಯ ಆ ರಾಜ್ಯಗಳ ಉಸ್ತುವಾರಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಬಹಳಷ್ಟು ಜನ ಮಾಡಿದ್ದೆ ಮತ್ತೆ ಕೆಳಗಿಳಿಸಿದ ಅನ್ನೋ ದಾಟಿಲಿ ಹೇಳಿದ್ದೀನಿ. ಆದ್ರೆ ಸಿದ್ದರಾಮಯ್ಯರವ್ರನ್ನ ಕೆಳಗಿಳಿಸುವ ಶಕ್ತಿ ಇದೆ ಅಂತಿಲ್ಲ, ನಾನು ಎಂದೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಇದು ದ್ವಂದ್ವಾರ್ಥ ಬಂದಿರುವಂತದ್ದು, ತಪ್ಪು ತಿಳುವಳಿಕೆಯಿಂದ ಬಂದಿದೆ ಅನ್ನೋ ರೀತಿಯಲ್ಲಿ ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.